ಕರ್ನಾಟಕದ ಒಂದು ವರ್ಷದ ಬಜೆಟೇ ಇನ್ನೂ 1,00,000 ಕೋಟಿ ದಾಟಿಲ್ಲ. ಆದರೆ ಪದ್ಮನಾಭನ ದೇಗುಲದಲ್ಲಿದ್ದ ಆ ನಿಧಿ ಈಗಾಗಲೇ 1,00,000 ಕೋಟಿ ದಾಟಿದೆ. ಅದು ಚಿನ್ನ ಬಂಗಾರದ ಲೆಕ್ಕ. ಅವುಗಳಿಗಿರೋ ಪ್ರಾಮುಖ್ಯತೆ ಪ್ರಾಚೀನತೆಯನ್ನ ಲೆಕ್ಕಕ್ಕೆ ತಗೊಂಡ್ರೆ ಅದು ಇನ್ನೂ ಹೆಚ್ಚು. ಅದನ್ನ ಲೆಕ್ಕ ಹಾಕೋಕ್ಕೂ ಸಾಧ್ಯ ಇಲ್ಲ. ಅದಿವೋ ಅಲ್ಲದಿವೋ ಶ್ರೀಹರಿವಾಸಮು ತಿರುಪತಿ ತಿಮ್ಮಪ್ಪ ಇದುವರೆಗೆ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಹೆಸರಾಗಿತ್ತು. ಈ ದೇವಸ್ಥಾನದ ಒಟ್ಟು ಆಸ್ತಿಯ ಮೌಲ್ಯ 30,000 ಕೋಟಿಗೂ ಹೆಚ್ಚು. ಆ ದಾಖಲೆಯನ್ನೀಗ ಪದ್ಮನಾಭ ದೇವಸ್ಥಾನ ಮುರಿದು ಹಾಕಿದೆ. ನಮ್ಮ ಕರ್ನಾಟಕದ ವರ್ಷದ ಒಟ್ಟು ಬಜೆಟ್ ಇನ್ನೂ 1,00,000 ಕೋಟಿ ದಾಟಿಲ್ಲ. ಸಿಕ್ಕಿರೋದು ಇನ್ನೈದು ವರ್ಷಗಳಲ್ಲಿ 1,00,000 ಕೋಟಿಯ ಬಜೆಟ್ ಮಂಡಿಸ್ತೇವೆ ಅನ್ನೋ ಭರವಸೆ. ಆದರೆ ಪದ್ಮನಾಭನ ಸಂಪತ್ತು ಆಗಲೇ 1,00,000 ಕೋಟಿ ದಾಟಿದೆ. ಅನಂತ ಪದ್ಮನಾಭ ತಿಮ್ಮಪ್ಪನಿಗಿಂತಲೂ ಶ್ರೀಮಂತ. ಕರ್ನಾಟಕದ ವರ್ಷದ ಬಜೆಟ್ಗಿಂತಲೂ ಈತನ ಸಂಪತ್ತೇ ಜಾಸ್ತಿ. ರಿಲಯನ್ಸ್, ಟಾಟಾ, ಬಿರ್ಲಾ, ಟಿವಿಎಸ್, ಇನ್ಫೋಸಿಸ್ ಮೊದಲಾದ ಕಂಪನಿಗಳು 1,00,000 ಕೋಟಿಯ ಆಸುಪಾಸಿನಲ್ಲಿ ವಹಿವಾಟು ನಡೆಸುತ್ತವೆ. ಆದರೆ ಈ ಪದ್ಮನಾಭನ ಲೆಕ್ಕಾಚಾರದ ಆಸ್ತಿಯೇ 1,00,000 ಕೋಟಿಗೂ ಹೆಚ್ಚಿದೆ. ನಿಮಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಲೆಕ್ಕ ಕೊಡ್ತೇವೆ, ನೀವೇ ಲೆಕ್ಕ ಹಾಕಿ. ಗಾಂಧೀಜಿ ಧರಿಸಿದ್ದ ಒಂದು ಕನ್ನಡಕದ ಬೆಲೆ ಎಷ್ಟಾಗಬಹುದು? ಅಂಥದ್ದೇ ಕನ್ನಡಕ ಬೇಕಂದ್ರೆ 500 ರಿಂದ 600 ರೂಪಾಯಿಗಳಿಗೆಲ್ಲ ಸಿಗುತ್ತೆ. ಆದರೆ ಗಾಂಧೀಜಿ ಧರಿಸಿದ್ದ ಕನ್ನಡಕವೇ ಬೇಕಂದ್ರೆ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ, ಅದು ಕೋಟಿಯೂ ಆಗಬಹುದು. ಅನಂತ ಪದ್ಮನಾಭನ ಗಣಿಯಲ್ಲಿ ಸಿಕ್ಕ ಚಿನ್ನವೂ ಹಾಗೆ. ಆ ಚಿನ್ನ ವಜ್ರ ವೈಢೂರ್ಯಗಳನ್ನ ಈಗಿನ ಚಿನ್ನದ ಬೆಲೆಯಲ್ಲಿಯೇ ಲೆಕ್ಕ ಹಾಕಲಾಗಿದೆ. ಆದರೆ ಅದು ಮಾಮೂಲಿ ಚಿನ್ನವಲ್ಲ, ಶತಶತಮಾನಗಳ ಇತಿಹಾಸವಿದೆ. ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿತ್ತು ಅನ್ನುವ ಪಾವಿತ್ರ್ಯವಿದೆ. ಚಿನ್ನದ ಬೆಲೆಯೇ ಬೇರೆ, ಈ ದೇಗುಲದಲ್ಲಿ ಸಿಕ್ಕ ಸಂಪತ್ತಿನ ಮೌಲ್ಯವೇ ಬೇರೆ. ಅದನ್ನ ಲೆಕ್ಕ ಹಾಕ್ತಾ ಕೂತ್ರೆ ನೆವರ್, ಸಾಧ್ಯನೇ ಇಲ್ಲ, ಅದು ಲೆಕ್ಕಕ್ಕೆ ಸಿಗೋದೇ ಇಲ್ಲ. ಈ ಅನಂತ ಪದ್ಮನಾಭ ದೇವಸ್ಥಾನ ಇರೋದು ಕೇರಳದಲ್ಲಿ. ತಿರುವನಂತಪುರಂನ ಪೂರ್ವಕ್ಕೆ ಹೋದ್ರೆ ಈ ದೇವಸ್ಥಾನ ಕಣ್ಣಿಗೆ ಬೀಳುತ್ತೆ. ಆ ದೇಗುಲದ ಒಡೆಯನೇ ಅನಂತ ಪದ್ಮನಾಭ ಸ್ವಾಮಿ. ಹಿಂದೂಗಳ ಪಾಲಿನ ಪುಣ್ಯಕ್ಷೇತ್ರ. ಹಿಂದೂಗಳು ತಾವು ಜೀವನದಲ್ಲೊಮ್ಮೆ ದರ್ಶನ ಮಾಡಬೇಕು ಅಂತ ಕನಸು ಕಾಣೋ 108 ದಿವ್ಯ ದೇಶಂಗಳಲ್ಲಿ ಇದೂ ಒಂದು. ಇಲ್ಲಿರೋ ಅನಂತ ಪದ್ಮನಾಭನ ವಿಗ್ರಹದಲ್ಲಿರೋದು ಸಂಪೂರ್ಣ ಬಂಗಾರ. ಮುಖ ಮತ್ತು ಎದೆಯ ಭಾಗವನ್ನ ಹೊರತುಪಡಿಸಿದ್ರೆ ಇಡೀ ವಿಗ್ರಹವನ್ನ ಬಂಗಾರದಲ್ಲೇ ರೂಪಿಸಲಾಗಿದೆ. ಸಾಮಾನ್ಯವಾಗಿ ವಿಷ್ಣುವಿನ ವಿಗ್ರಹಗಳು ದೇವಸ್ಥಾನದಲ್ಲಿ 3 ರೀತಿಯಲ್ಲಿರುತ್ತವೆ. ದಿವ್ಯ ನಿದ್ರೆಯಲ್ಲಿರೋ ವಿಷ್ಣು, ನಿಂತಿರುವ ವಿಷ್ಣು ಅಥವಾ ಕುಳಿತಿರುವ ವಿಷ್ಣು. ಆದರೆ ಈ ದೇವಸ್ಥಾನದಲ್ಲಿ 3 ರೀತಿಯ ವಿಗ್ರಹಗಳಿರೋದು ವಿಶೇಷ. ಗರ್ಭಗುಡಿಯಲ್ಲಿರೋದು ಆದಿಶೇಷನ ಮೇಲೆ ದಿವ್ಯ ನಿದ್ರೆಯಲ್ಲಿರೋ ಅನಂತ ಪದ್ಮನಾಭನ ದಿವ್ಯ ಮೂರ್ತಿ. ಪದ್ಮನಾಭ ದೇವರೊಂದಿಗೆ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಗಣೇಶ ಮತ್ತು ಹನುಮಂತನ ವಿಗ್ರಹವಿದೆ. ಇಡೀ ದೇವಾಲಯವನ್ನ ಕ್ಷೇತ್ರ ಪಾಲಕರಂತೆ ಕಾವಲು ಕಾಯ್ತಾ ಇರೋದು ವಿಶ್ವಕ್ಸೇನ ಮತ್ತು ಗರುಡ ದೇವ. ಪದ್ಮನಾಭನ ವಿಗ್ರಹದಲ್ಲಿ 12,008 ಸಾಲಿಗ್ರಾಮಗಳಿವೆ. ಅವುಗಳನ್ನ ನೇಪಾಳದ ಗಡಹಂಕಿ ನದಿಯ ದಡದಿಂದ ತರಿಸಲಾಗಿದೆ. ಅನಂತ ಪದ್ಮನಾಭ ಸ್ವಾಮಿಗೆ
ಚಂದ್ರ ಮತ್ತು ಇಂದ್ರ ಕೂಡ ಭಕ್ತರು ಅನ್ನೋ ನಂಬಿಕೆ ಇದೆ. ಇಡೀ ಕೇರಳಕ್ಕೆ ಈಗಲೂ ಅನಂತ ಪದ್ಮನಾಭ ಸ್ವಾಮಿಯೇ ಚಕ್ರವರ್ತಿ ಅಂತ ಭಕ್ತರು ಭಾವಿಸಿ ಪೂಜಿಸ್ತಾರೆ. ಕೇರಳದಲ್ಲಿ 7 ಪರಶುರಾಮ ಕ್ಷೇತ್ರಗಳಲ್ಲಿ ಇದೂ ಕೂಡ ಒಂದು. ಅಂದ ಹಾಗೆ ಈಗ ಸಿಕ್ಕುತ್ತಿರೋ ಈ ಸಂಪತ್ತಿದೆಯಲ್ಲ, ಈ ಸಂಪತ್ತೆಲ್ಲವೂ ಬಹಿರಂಗ ಆಗೋಕೆ ಕಾರಣ ಏನು ಗೊತ್ತಾ? ಒಂದು ಸಾಮಾನ್ಯ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಸ್ಥಳೀಯ ಲಾಯರ್ ಸೌಂದರ್ಯರಾಜನ್ ಎಂಬುವರು ಕೇರಳ ಹೈಕೋರ್ಟ್ನಲ್ಲಿ PIL ಸಲ್ಲಿಸಿದ್ರು. ಈ ಪ್ರಾಚೀನ ದೇವಾಲಯ ಸರ್ಕಾರದ ಆಸ್ತಿ, ದೇವಾಲಯದ ಸಂಪತ್ತಿನ ನಿರ್ವಹಣೆ ಪಾರದರ್ಶಕವಾಗಿಲ್ಲ, ಇದನ್ನ ರಾಜ್ಯ ಸರ್ಕಾರದ ವಶಕ್ಕೆ ಕೊಡಬೇಕು ಅಂತ ಕೇರಳ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ಇದನ್ನ ರಾಜಮನೆತನದ ಉತ್ರಾಂಡಂ ತಿರುನಾಳ್ ಮಾರ್ತಾಂಡ ವರ್ಮಾ ಎನ್ನುವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ಸುಪ್ರೀಂ ಕೋರ್ಟ್ ಈ ದೇವಸ್ಥಾನದ ಆಸ್ತಿ ಮತ್ತು ಸಂಪತ್ತಿನ ಲೆಕ್ಕ ಹಾಕಿ ದಾಖಲೆ ಮಾಡುವಂತೆ ಕೇರಳ ಹೈಕೋರ್ಟ್ಗೆ ಸೂಚನೆ ಕೊಡ್ತು. ಅದುವರೆಗೂ ಮಾರ್ತಾಂಡವರ್ಮನ ರಾಜವಂಶಸ್ಥರ ಟ್ರಸ್ಟ್ ಸುಪರ್ದಿಯಲ್ಲಿ ನಡೀತಾ ಇದ್ದ ದೇವಸ್ಥಾನದ ಆಡಳಿತ ಸರ್ಕಾರದ ನಿಯಂತ್ರಣಕ್ಕೆ ಬಂದಿದ್ದು ಹೀಗೆ. ಸರ್ಕಾರದ ನಿಯಂತ್ರಣವಾಗಲಿ ಹದ್ದಿನ ಕಣ್ಣಾಗಲಿ ಇಲ್ಲದ ಆ ಸಮಯದಲ್ಲಿ ದೇವಸ್ಥಾನದ ಅದೆಷ್ಟೋ ಸಂಪತ್ತು ಲೂಟಿಯಾಗಿದೆಯೋ ಲೆಕ್ಕ ಇಟ್ಟವರಿಲ್ಲ. ಆದರೆ ದೇವಸ್ಥಾನದ ನೆಲಮಾಳಿಗೆ ಎಂಥವರನ್ನೂ ಬೆರಗುಗೊಳಿಸುತ್ತೆ. ಅಲ್ಲಿನ ರಕ್ಷಣಾ ವ್ಯವಸ್ಥೆಯೂ ಅಪರೂಪ ಎನ್ನುವಂತಿತ್ತು. ಈ ದೇಗುಲದ ನೆಲಮಾಳಿಗೆಯ ಬಾಗಿಲುಗಳು ತೆರೆದದ್ದು June 27 ತಾರೀಕು. ಅದಾದ ಮೇಲೆ ತೆರೆದದ್ದು June 30 ತಾರೀಕು. ಕೇವಲ 2 ದಿನದಲ್ಲಿ ಸಿಕ್ಕ ಸಂಪತ್ತು 1,00,000 crore ಹೆಚ್ಚು. ಇನ್ನು 1 ಕೊಠಡಿಯ ಬಾಗಿಲು ತೆರೆಯಬೇಕಿದೆ. ಅಲ್ಲೇನಿದೆಯೋ, ಇನ್ನೆಷ್ಟು ಸಂಪತ್ತು ಸಿಕ್ಕುತ್ತೋ ಬಲ್ಲವರ್ಯಾರು? ಅಲ್ಲಿ ಚಿನ್ನವನ್ನ ಇಟ್ಟವರು ಯಾರು? ಅದನ್ನ ಇಷ್ಟು ದಿನ ರಕ್ಷಿಸಿದವರು ಯಾರು? ಪದ್ಮನಾಭನ ದೇಗುಲ ಬ್ರಿಟಿಷರ ವಿರುದ್ಧ ರಕ್ಷಣಾ ಗೋಡೆಯಾಗಿ ನಿಂತಿತ್ತ? ಇಂಥ ಅಪರೂಪದ ಪ್ರಶ್ನೆಗಳಿಗೆ ಚಿಕ್ಕ ಬ್ರೇಕ್ನ ನಂತರ ಉತ್ತರ ಕೊಡ್ತೇವೆ.